ದ್ವಾದಶ ರಾಶಿಯವರ ವಾರ ಭವಿಷ್ಯ. ಕ್ರೋಧಿ ನಾಮ ಸಂವತ್ಸರ ದಕ್ಷಿಣಾಯನ ಶರದ ಋತು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ನವಮಿಯಿಂದ ಕೃಷ್ಣ ಪಕ್ಷದ ಬಿದಿಗೆವರೆಗೆ. ಈ ವಾರದ ಚಂದ್ರನ ಸಂಚಾರ ಸತಮೇಷ ನಕ್ಷತ್ರದಿಂದ ರೋಹಿಣಿ ನಕ್ಷತ್ರದವರೆಗೆ. 10/11/2024 16/11/2024 ವಾರ ಭವಿಷ್ಯ. ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಈ ವಾರ ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ. ನವೆಂಬರ್ 10 ರಿಂದ ನವೆಂಬರ್ 16 ರವರೆಗೆ ಹೊಸ ಯೋಜನೆಗಳು, ಶಿಕ್ಷಣ, ವಿದೇಶ ಪ್ರವಾಸ, ಹಣಕಾಸು, ಆಸ್ತಿ ಅಂತಸ್ತು ವಿಚಾರದಲ್ಲಿ ಎಲ್ಲಾ 12 ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ಸವಿಸ್ತಾರವಾಗಿ ತಿಳಿಯೋಣ. ಮೇಷರಾಶಿ. 9ನೇ ಮನೆಯಲ್ಲಿ ಶುಕ್ರ ಇದ್ದು ನಿಮ್ಮ ಭಾಗ್ಯದ ಬಾಗಿಲು ತೆರೆಯಲಿದೆ. ನೀವು ಬಹುದಿನದಿಂದ ಕಾಯುತ್ತಿದ್ದ ಒಂದು ಸಂಗತಿ ಅಥವಾ ಕೆಲಸ ನಿಮ್ಮದಾಗಲಿದೆ. ಅವಕಾಶವೇ ನಿಮ್ಮನ್ನ ಹುಡುಕಿ ಬರುವ ಯೋಗ ಇದೆ. 6ನೇ ಮನೆಯಲ್ಲಿ ಕೇತು, 2ನೇ ಮನೆಯ ಗುರು ಹಾಗೂ ಲಾಭಸ್ಥಾನದ ಶನಿ ನಿಮಗೆ ಧನಲಾಭ ಯಶಸ್ಸು ಸಹ ಕೊಡ್ತಾರೆ. ಬಡ ರೋಗಿಗಳಿಗೆ ಔಷಧಿಯನ್ನ ಕೊಡಿಸಿರಿ, ಶುಭ ಫಲ ಸಿಗುತ್ತದೆ. ಋಷಭ ರಾಶಿ. ಲಾಭಸ್ಥಾನದ ರಾಹು ನಿಮಗೆ ಒಳ್ಳೆ ಶಕ್ತಿ. ರಾಹುವಿನ ಬಲದಿಂದ ನೀವು ಏನು ಬೇಕಾದರೂ ಸಾಧಿಸಬಲ್ಲಿರಿ. ಶತ್ರುಗಳು ದೂರ ಓಡುತ್ತಾರೆ. ಹರ್ಷದ ಹರಿವು ತುಂಬಾ ಚೆನ್ನಾಗಿದೆ. 7ರ ಬುಧ, 8ರ ಶುಕ್ರ, 3ರ ಕುಜ ಎಲ್ಲರೂ ನಿಮ್ಮ ಪರವಾಗಿದ್ದು ನಿಮ್ಮ ಯಶಸ್ಸನ್ನ ದ್ವಿಗುಣಗೊಳಿಸುತ್ತಾರೆ. 6ನೇ ಮನೆಯಲ್ಲಿ ಸೂರ್ಯ ಇರುವುದು ಸಹ ನಿಮಗೆ ಶಕ್ತಿಯನ್ನ ಕೊಡುತ್ತದೆ. ಸೋಮವಾರ ಶಿವನ ದೇವಸ್ಥಾನಕ್ಕೆ ಹಾಲು ಬಿಲ್ಪತ್ರಿಕೆ ಅರ್ಪಿಸಿರಿ. ಮಿಥುನ ರಾಶಿ. 2ನೇ ಮನೆಯಲ್ಲಿ ಕುಜ, 5ನೇ ಮನೆಯಲ್ಲಿ ನೀಚ ಸೂರ್ಯ, 12ನೇ ಮನೆಯಲ್ಲಿ ಗುರು, ಸಮಯ ಸಾಧಾರಣ. 6ನೇ ಮನೆಯಲ್ಲಿ ಬುಧ ಮಾತ್ರ ಈಗ ನಿಮಗೆ ಒಳ್ಳೆಯವನು. ಏರುಪೇರುಗಳ ನಡುವೆ ಜೀವನ ಸಾಗುತ್ತದೆ. ನಿಧಾನ ಪ್ರಗತಿ, ಹಣಕಾಸಿನ ಒತ್ತಡ ಇರುತ್ತದೆ. ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಿ ಆದಿತ್ಯ ಹೃದಯ ಮಂತ್ರವನ್ನ ಪಠಿಸಿರಿ. ಕಟಕ ರಾಶಿ. ನಿಮ್ಮ ರಾಶಿಯಲ್ಲೇ ಕುಜ ಇರುವುದು ಶುಭಕರವಲ್ಲ. ಆದರೆ ಲಾಭಸ್ಥಾನದ ಗುರು, 3ರ ಕೇತು ನಿಮಗೆ ಒಳ್ಳೆ ಬೆಂಬಲ ನೀಡುತ್ತಾರೆ. ಹಣದ ಹರಿವು ಉತ್ತಮ ಪಡಿಸುತ್ತಾರೆ. 5ರಲ್ಲಿ ಬುಧ ಸಹ ನಿಮಗೆ ಒಳಿತನ್ನೇ ಮಾಡುತ್ತಾನೆ. ಅಡೆತಡೆಗಳು ಇದ್ದರೂ ಗುರುಬಲದಿಂದ ಅವೆಲ್ಲ ನಿವಾರಣೆಯಾಗಿ ಜೀವನದ ಬಂಡಿ ಮುಂದೆ ಸಾಗುತ್ತದೆ. ಮಂಗಳವಾರ ಶ್ರೀ ಗಣಪತಿಗೆ ಕೇಸರಿ ಕುಂಕುಮ ಅರ್ಚನೆ ಮಾಡಿಸಿರಿ. ಮೋದಕ ನೈವೇದ್ಯ ಮಾಡಿ ಪ್ರಸಾದ ಹಂಚಿರಿ. ಸಿಂಹ ರಾಶಿ. 4ರಲ್ಲಿ ಬುಧ, 5ರಲ್ಲಿ ಶುಕ್ರ, ಸಮಯ ಬಹಳ ಚೆನ್ನಾಗಿದೆ. ಆದರೆ ಬಲಿಷ್ಠ ಗ್ರಹಗಳಾದ ಶನಿ, ಗುರು, ರಾಹು, ಕೇತುಗಳ ನೆರವಿಲ್ಲ. ನಿಮಗೆ ಹಣಕಾಸು, ಕುಟುಂಬ, ಸೌಖ್ಯ ಅಡಚಣೆ. ಶನಿ 7ನೇ ಮನೆಯಲ್ಲಿದ್ದು ನಿಮ್ಮ ರಾಶಿಯನ್ನ ನೋಡುವುದರಿಂದ ಅಭಿವೃದ್ಧಿ ಕಡಿಮೆ, ಖರ್ಚು ಹೆಚ್ಚು, ಅನಾರೋಗ್ಯದ ಸಮಸ್ಯೆ ಇರುತ್ತದೆ. ಯಾವುದೇ ನಿರ್ಧಾರ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ಶ್ರೀ ಆಂಜನೇಯ ಸ್ವಾಮಿಗೆ 7ನೇ ದೀಪ ಬೆಳಗಿಸಿ ಬಿಳಿ ಎಕ್ಕೆ ಹೂ ಅರ್ಪಿಸಿರಿ. ಕನ್ಯಾ ರಾಶಿ. ರಾಶಿಯಲ್ಲಿ ಕೇತು ಅನಾರೋಗ್ಯಕ್ಕೆ ಕಾರಣವಾಗ್ತಾನೆ. 7ನೇ ಮನೆಯಲ್ಲಿ ರಾಹು ಕೂಡ ಒತ್ತಡ ಕೊಡ್ತಾನೆ. 3ರಲ್ಲಿ ಬುಧ, 4ರಲ್ಲಿ ಶುಕ್ರ, 9ನೇ ಮನೆಯಲ್ಲಿ ಗುರು ನಿಮಗೆ ಬಹಳ ಶಕ್ತಿ ಬೆಂಬಲ ಕೊಡ್ತಾರೆ. ವಾಹನದಿಂದ ಲಾಭ ಇದೆ. ಅಲಂಕಾರದ ವಸ್ತುಗಳಿಂದ ಲಾಭ ಇದೆ. ಗೃಹ ಅಲಂಕಾರಕ್ಕೆ ಖರ್ಚು ಮಾಡುತ್ತೀರಿ. 11ರಲ್ಲಿ ಕುಜ ಕೂಡ ಲಾಭವನ್ನೇ ಕೊಡುತ್ತಾನೆ. ಸರ್ಪ ಶಾಂತಿ ಅವಶ್ಯಕವಾಗಿ ಮಾಡಿಕೊಳ್ಳಿ. ಕರಿ ಉದ್ದು ಕಪ್ಪು ಬಟ್ಟೆ ದಾನ ಮಾಡಿರಿ. ತುಲಾ ರಾಶಿ. 2ನೇ ಮನೆಯಲ್ಲಿ ಬುಧ, 3ನೇ ಮನೆಯಲ್ಲಿ ಶುಕ್ರ, 6ನೇ ಮನೆಯಲ್ಲಿ ರಾಹು. ಸಮಯ ಬಹಳ ಚೆನ್ನಾಗಿದೆ. ಯಾವುದೋ ಕಾಲದಿಂದ ಇದ್ದ ನೋವು ಸಂಕಟಗಳು ದೂರವಾಗುತ್ತವೆ. 8ನೆಯಲ್ಲಿ ಮನೆಯಲ್ಲಿದ್ದು ಗುರು ಇದ್ದು ಹಿರಿಯರ ಆರೋಗ್ಯಕ್ಕೆ ತೊಂದರೆ. ಮನೆಯಲ್ಲಿ ಹಿರಿಯರು ಇದ್ದರೆ ಅವರ ನಿರ್ಗಮನ, ಈ ರೀತಿ ಒಂದು ದುಃಖಕರ ಸನ್ನಿವೇಶ ಎದುರಾಗುತ್ತದೆ. ಶ್ರೀ ಮಹಾಮೃತ್ಯುಂಜಯ ಸ್ತೋತ್ರ ಹೇಳಿಕೊಳ್ಳಿ. ಹಳದಿ ಬಟ್ಟೆ, ಕಡಲೆಕಾಳು ದಾನ ಮಾಡಿರಿ. ವೃಶ್ಚಿಕ ರಾಶಿ. ನಿಮ್ಮ ರಾಶಿಯಲ್ಲೇ ಬುಧ ಇದ್ದು ನಿಮ್ಮನ್ನ ರಕ್ಷಿಸುತ್ತಾನೆ. 2ನೇ ಮನೆಯಲ್ಲಿ ಶುಕ್ರ ಇದ್ದು ಹಣದ ಹರಿವು ಚೆನ್ನಾಗಿ, ವಾಹನದಿಂದ ಲಾಭ ಇದೆ. 11ನೇ ಮನೆಯಲ್ಲಿ ಕೇತು, 8ನೇ ಮನೆಯಲ್ಲಿ ಗುರು ಸಹ ನಿಮಗೆ ಸುಖ ಸಂತೋಷಗಳನ್ನ ಕೊಡ್ತಾರೆ. ಮನೆಯಲ್ಲಿ ಶುಭ ಕಾರ್ಯದ ಸಡಗರ ಇರುತ್ತದೆ. ವೃತ್ತಿಯಲ್ಲಿ ಯಶಸ್ಸು, ಅವಿವಾಹಿತರಿಗೆ ವಿವಾಹ ಯೋಗ, ಮನಸ್ಸಿಗೆ ಸಂತೋಷ ಕೊಡುವ ಘಟನೆಗಳು ನಡೆಯುತ್ತವೆ. ಶ್ರೀ ಸುಬ್ರಹ್ಮಣ್ಯ ಮಂತ್ರ ಜಪ ಮಾಡಿ ಸರ್ವ ಶಾಂತಿ ಮಾಡಿಸಿರಿ. ಧನುರಾಶಿ. 6ರಲ್ಲಿ ಗುರು ಮಾನಸಿಕವಾಗಿ ಕುಗ್ಗಿಸುತ್ತಾನೆ. ನಿಮ್ಮ ಮೇಲೆ ಅಪರಾಧ ಇರಬಹುದು, ನಿಮ್ಮ ವಿರುದ್ಧ ಪಿತೂರಿ ಇರಬಹುದು, ನಿಮ್ಮ ತೇಜೋವಧಿ ಆಗಬಹುದು. ಎಚ್ಚರಿಕೆಯಿಂದ ಇರಿ. 8ರಲ್ಲಿ ಕುಜ ಇದ್ದು ಸಹೋದರರಿಗೆ ಒಳ್ಳೆಯದಲ್ಲ. ನಿಮ್ಮ ರಾಶಿಯಲ್ಲಿ ಶುಕ್ರ ಇದ್ದಾನೆ, ಇದು ನಿಮಗೆ ಸಹಾಯ ಮಾಡುತ್ತದೆ. 11ರಲ್ಲಿ ಸೂರ್ಯ ಸಹ ನಿಮಗೆ ಅನುಕೂಲಕರ. ಕೊಂಚ ಹಣದ ಅಡಚಣೆ ಇರುತ್ತದೆ, ವಿವೇಚನೆಯಿಂದ ನಿರ್ವಹಿಸಿ. ಶ್ರೀ ಗುರು ಬೃಹಸ್ಪತಿ ಮಂತ್ರ ಜಪಿಸಿರಿ. ಶ್ರೀ ದತ್ತ ಗುರುವಿಗೆ ಕಲ್ಲು ಸಕ್ಕರೆ ನೈವೇದ್ಯ ಮಾಡಿರಿ. ಮಕರ ರಾಶಿ. 11ರಲ್ಲಿ ಬುಧ ಇದ್ದು ಲೆಕ್ಕಶಾಸ್ತ್ರ ಕ್ಷೇತ್ರದವರಿಗೆ, ಬ್ಯಾಂಕಿಂಗ್ ಕ್ಷೇತ್ರದವರಿಗೆ, ಕಂಪ್ಯೂಟರ್ ಕ್ಷೇತ್ರದವರಿಗೆ ಲಾಭ ಇದೆ. 12ರಲ್ಲಿ ಶುಕ್ರ ಇದ್ದು ವಾಹನದಿಂದ ನಷ್ಟ, ಅನವಶ್ಯಕ ಖರ್ಚುಗಳು ಇರುತ್ತದೆ. 7ರಲ್ಲಿ ಕುಜ ಇದ್ದು ಸಂಗಾತಿಯೊಡನೆ ಒಂದು ಸಣ್ಣ ಜಗಳ ಮನಸ್ತಾಪ ಆಗಬಹುದು. 3ನೇ ಮನೆಯ ರಾಹು, 5ನೇ ಮನೆಯ ಗುರು ನಿಮಗೆ ರಕ್ಷಣೆ ಇದ್ದಾರೆ.
ಏನೆ ಅಡೆತಡೆಗಳು ಬಂದರೂ ತೊಂದರೆಯಾಗದಂತೆ ಕಾಪಾಡುತ್ತಾರೆ ಹಣದ ಹರಿವು ಉತ್ತಮ ಹೊಸ ಅವಕಾಶ ಹುಡುಕಿಕೊಂಡು ಬರುತ್ತದೆ ಶ್ರೀ ದುರ್ಗಾ ದೇವಿಗೆ ಅರ್ಚನೆ ಮಾಡಿಸಿರಿ ಅವರೇ ಕಾಳು ಬಿಳಿ ಪಟ್ಟೆ ದಾನ ಮಾಡಿರಿ ಕುಂಭ ರಾಶಿ ಹತ್ತನೇ ಮನೆಯಲ್ಲಿ ಬುಧ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಈ ವಾರ ಕೊಂಚ ಅನುಕೂಲಕರ ಬಿರುಬಿಸಿಲಿನಲ್ಲಿ ತಂಗಾಳಿಯಂತೆ ಬುಧ ಶುಕ್ರರಿಬ್ಬರು ನಿಮಗೆ ಹಿತ ಕೊಡುತ್ತಾರೆ ವಾಹನದ ಲಾಭ ಇದೆ ಅಲಂಕಾರಿಕ ವಸ್ತುಗಳು ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಲಾಭ ವೃತ್ತಿಯಲ್ಲಿ ಏರುಪೇರು ಕೊಂಚ ನಿಯಂತ್ರಣಕ್ಕೆ ಬರುತ್ತದೆ ನಾಲ್ಕರಲ್ಲಿ ಗುರು ಇರುವುದರಿಂದ ಕೊಂಚ ಮಾನಸಿಕ ಸಂಕಟಗಳು ಇತ್ತೇ ಇರುತ್ತದೆ ಆರರಲ್ಲಿ ಕುಜ ಕೂಡ ಕೊಂಚ ಮಟ್ಟಿಗೆ ಧೈರ್ಯ ಹೆಚ್ಚಿಸುತ್ತಾನೆ ಗುರುವಾರ ಅಂತ ಮಕ್ಕಳಿಗೆ ಅನ್ನದಾನ ಮಾಡಿರಿ ಮೀನ ರಾಶಿ ಈಗ ಯಾವ ಗ್ರಹಗಳು ನಿಮಗೆ ಸಹಾಯ ಮಾಡುತ್ತಿಲ್ಲ ಇದ್ದದರಲ್ಲೇ 9ನೇ ಮನೆಯಲ್ಲಿ ಇರುವ ಬುಧನಿಂದ ಕೊಂಚ ರಕ್ಷೆ ಸಿಗುತ್ತದೆ ಬಾಕಿಯಂತೆ ಕಷ್ಟ ನಿಷ್ಠೋರಗಳು ಹೆಚ್ಚಳ ನೀವೇ ವಿವೇಚನೆಯಿಂದ ಸಂಭಾಳಿಸಿಕೊಳ್ಳಬೇಕು ಶತ್ರು ಕಾಟ ಹಣದ ಅಡಚಣೆ ಬಾಕಿ ಹಣ ಬಾರದೆ ಸತಾಯಿಸುವುದು ಹೀಗೆಲ್ಲ ಇರುತ್ತದೆ ಒತ್ತಡಗಳು ಇರುತ್ತದೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ನಿಭಾಯಿಸಿಕೊಳ್ಳಿ ಮನೆ ದೇವರ ಪ್ರಾರ್ಥನೆ ಮಾಡಿ ಪ್ರತಿದಿನ ಬೃಹಸ್ಪತಿ ಮಂತ್ರ ಜಪ ಮಾಡಿ ಶ್ರೀ ಶನೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ದೀಪ ಬೆಳಗಿಸಿರಿ